ಮಾಜಿ ಸಿಎಂ ಬಿಎಸ್ವೈ ಹೇಳಿಕೆಯಿಂದ ಬಿಜೆಪಿಯಲ್ಲಿ ಟೆನ್ಷನ್ ಶುರುವಾಗಿದೆ ಬಿಎಸ್ ಯಡಿಯೂರಪ್ಪ ಅವರ ಹೇಳಿಕೆಯಿಂದಾಗಿ ಬಿಜೆಪಿಯಲ್ಲಿ ಟೆನ್ಷನ್ ಶುರುವಾಗಿರುವಂತದ್ದು ಈ ಬಾರಿ ಸಾಕಷ್ಟು ಮಂದಿಗೆ ಕೈ ತಪ್ಪಲಿದೆಯಾ ಬಿಜೆಪಿ ಟಿಕೆಟ್ ಅನ್ನುವಂತ ಪ್ರಶ್ನೆ ಯಾರು ಯಾರಿಗೆ ಟಿಕೆಟ್ ಮಿಸ್ ಯಾರು ಆ ನಾಯಕರು ಬಿಎಸ್ವೈ ಮಾತಿನಿಂದ ಕಮಲಾ ನಾಯಕರಿಗೆ ಟೆನ್ಷನ್ ಟೆನ್ಷನ್ ಬಿಜೆಪಿಯಲ್ಲಿ ಈ ಬಾರಿ ಹಲವರಿಗೆ ಟಿಕೆಟ್ ಕೈ ತಪ್ಪೋದು ಪಕ್ಕಾ ಬಿಜೆಪಿ ಟಿಕೆಟ್ ಟೆನ್ಷನ್ ಶುರುವಾಗಿದೆ ಇನ್ನೇನು ಚುನಾವಣೆ ಹತ್ರ ಆಗ್ತಾ ಇದೆ ಸಾಕಷ್ಟು ಆಕಾಂಕ್ಷಿಗಳು ಟಿಕೆಟ್ ಗಾಗಿ ಕಾದುಕೊಳ್ಳುತ್ತಿದ್ದಾರೆ ಆದರೂ ಕೂಡ ಎರಡೂ ರಾಷ್ಟ್ರೀಯ ಪಕ್ಷಗಳು ಇನ್ನೂ ಕೂಡ ಫೈನಲ್ ಆಗ್ತಾ ಇಲ್ಲ ಟಿಕೆಟ್ ಅದರಲ್ಲೂ ಬಿಜೆಪಿಯಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಟಿಕೆಟ್ ಗಾಗಿ ಕಾತರದಿಂದ ಕಾದು ಕೂತಿದ್ದಾರೆ ಆದರೆ ಬಿಎಸ್ವೈ ಅವರು ಒಂದು ಮಾತನ್ನ ಹೇಳ್ತಾರೆ ಒಂದಷ್ಟು ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗುವಂತ ಚಾನ್ಸಸ್ ಇದೆ ಅನ್ನುವಂತ ಮಾತು ಈಗ ಈ ಒಂದು ಮಾತಿನಿಂದಾಗಿ ಒಂದು ರೀತಿಯ ಸಂಚಲನ ಉಂಟಾಗಿದೆ ಟೆನ್ಷನ್ ಶುರುವಾಗಿದೆ ಬಿಎಸ್ವೈ ಮಾತಿನಿಂದಾಗಿ ಕಮಲಾ ನಾಯಕರಿಗೆ ಟೆನ್ಷನ್ ಶುರುವಾಗಿರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ ಕೇಸರಿ ಪಡೆಯಲಿ ಯಾರಿಗೆ ಶಾಕ್ ಯಾರಿಗೆ ಲಕ್ ಅನ್ನುವಂತ ಪ್ರಶ್ನೆ ಈಗ ಶುರುವಾಗ್ತಾ ಇರುವಂತದ್ದು ಸಂಸದೀಯ ಮಂಡಳಿಯ ಸಮಿತಿಯಲ್ಲಿರುವಂತ ಬಿಎಸ್ವೈ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಈ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸೊ ಕೆಲವರಿಗೆ ಟಿಕೆಟ್ ಮಿಸ್ ಆಗುವಂತಹ ಚಾನ್ಸಸ್ ಇದೆ ಆದರೆ ಕೆಲವರು ಪಕ್ಕ ಆಗಿದೆ ಟಿಕೆಟ್ ಅನ್ನುವಂತಹ ಮಾತನ್ನು ಹೇಳಿದರು ಹೇಳಿಕೆಯನ್ನು ಕೊಟ್ಟಿದ್ದರು ಇದರ ಬೆನ್ನಲ್ಲೇ ಈಗ ಸಾಕಷ್ಟು ಜನರು ಕುತೂಹಲಕ್ಕೆ ಒಳಗಾಗಿದ್ದಾರೆ ಯಾಕಂದರೆ ನಮಗೇನಾದರೂ ಟಿಕೆಟ್ ಮಿಸ್ ಆಗುವಂತಹ ಚಾನ್ಸಸ್ ಇದೆಯಾ ಅಂತ ಈಗ ಆಲ್ರೆಡಿ ಅವರವರ ಕ್ಷೇತ್ರದಲ್ಲಿ ಒಂದಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಮತದಾರರನ್ನು ತಮ್ಮತ್ತ ಸೆಳೆದುಕೊಳ್ಳೋದಕ್ಕೆ ಒಂದಷ್ಟು ತಯಾರಿ ಎಲ್ಲವೂ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಈಗ ಯಡಿಯೂರಪ್ಪನವರು ಕೊಟ್ಟಿರುವಂತಹ ಹೇಳಿಕೆ ಒಂದಷ್ಟು ಟೆನ್ಷನ್ಗೆ ಕಾರಣ ಆಗ್ತಾ ಇದೆ ಹಾಗಾದರೆ ಯಾವ ಆಂಗಲ್ನಿಂದ ಈ ಮಾತನ್ನು ಹೇಳಿದ್ರು ಅಂತ ಆಲೋಚನೆ ಮಾಡ್ತಾ ಹೋದರೆ ಭ್ರಷ್ಟಾಚಾರದಲ್ಲಿ ತೊಡಗಿದಂತಹ ಶಾಸಕ ಸಚಿವರಿಗೆ ಟಿಕೆಟ್ ಸಿಗಲ್ವಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ 70 ವರ್ಷ ದಾಟಿದ ನಾಯಕರಿಗೂ ವಿಧಾನಸಭೆ ಟಿಕೆಟ್ ಮಿಸ್ ಆಗುತ್ತಾ ಹಾಗಾದರೆ ಯಾರು ಯಾರಿಗೆ ಈ ಬಾರಿ ಟಿಕೆಟ್ ಯಾರಿಗೆ ಮಿಸ್ ಆಗುತ್ತೆ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರಾಗಿರುವಂತಹ ಬಿಎಸ್ವೈ ಯಡಿಯೂರಪ್ಪ ಹೇಳಿಕೆಯಿಂದ ಕಮಲಾ ಪಡೆಯಲ್ಲಿ ಆತಂಕ ಶುರುವಾಗಿದೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದವ ಹಲವು ನಾಯಕರಲ್ಲಿ ಟೆನ್ಷನ್ ಶುರು ಆಗಿರುವಂಥದ್ದು ಯಾರು ಯಾರಿಗೆ ಹಾಗಾಗಿ ಟಿಕೆಟ್ ಯಾರಿಗೆ ಮಿಸ್ ಆಗುತ್ತೆ ಯಾರಿಗೆ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಈಗ ಶುರುವಾಗಿದೆ ಟೆನ್ಷನ್ ಶುರುವಾಗಿದೆ ಬಿಜೆಪಿಯಲ್ಲಿ ಒಂದು ರೂಲ್ಸನ್ನು ಫಾಲೋ ಮಾಡ್ತಾರೆ 70 ವರ್ಷ ದಾಟಿದಂಥವರಿಗೆ ಅಂತಹ ನಾಯಕರಿಗೆ ಟಿಕೆಟ್ ಇರೋದಿಲ್ಲ ಜೊತೆಗೆ ಕುಟುಂಬ ರಾಜಕಾರಣವನ್ನು ಎಂಟರ್ಟೈನ್ ಮಾಡಲ್ಲ ಒಂದು ಆ್ಯಂಗಲಲ್ಲಿ ಮತ್ತೊಂದು ಕಡೆ ಭ್ರಷ್ಟದಲ್ಲಿ ತೊಡಗಿರುವಂಥವರಿಗೆ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿರುವಂಥವರಿಗೆ ಅಂತಹ ಶಾಸಕರಿರ್ಬೋದು ಸಚಿವರಿಗೆ ಟಿಕೆಟ್ ಸಿಗಲ್ವಾ ಅನ್ನುವಂತಹ ಪ್ರಶ್ನೆ ಹಾಗೆ ಅಳೆದು ತೂಗಿ ಈ ಬಾರಿ ಟಿಕೆಟನ್ನು ಕೊಡುವಂತಹ ಚಾನ್ಸಸ್ ಇದೆ ಕುಟುಂಬ ರಾಜಕಾರಣಕ್ಕೆ ಎಂಟರ್ಟೈನ್ ಮಾಡಲ್ಲ 70 ವರ್ಷ ದಾಟಿದಂಥವರಿಗೆ ನಾಯಕರಿಗೆ ಟಿಕೆಟ್ ಕೊಡಲ್ಲ ಯಾರು ಯಾರಿಗೆ ಈ ಬಾರಿ ಟಿಕೆಟ್ ಯಾರಿಗೆ ಮಿಸ್ ಆಗುತ್ತೆ ಅನ್ನುವಂಥ ಟೆನ್ಷನ್ ಒಂದೊಂದೇ ಟೆನ್ಷನ್ಗಳು ಸ್ಟಾರ್ಟ್ ಆಗ್ತಾ ಹೋಗ್ತಾ ಇದೆ ಕೇಂದ್ರ ಚುನಾವಣಾ ಸಮಿತಿಯ ಸದಸ್ಯರಾಗಿದ್ದಾರೆ ಬಿಎಸ್ವೈ ಒಂದಷ್ಟು ಮಾತು ಅವರ ಒಂದು ಮಾತು ಕೂಡ ನಡೆಯುತ್ತೆ ಅಲ್ಲಿ ಅಳೆದು ತೂಗಿ ಈ ಬಾರಿ ಟಿಕೆಟ್ ಹಂಚಿಕೆ ಆಗುವಂತಹ ಚಾನ್ಸಸ್ ಇದೆ ಯಡಿಯೂರಪ್ಪ ಹೇಳಿಕೆಯಿಂದಾಗಿ ಈಗ ಕಮಲಾ ಪಡೆಯಲ್ಲಿ ಈಗ ಕುತೂಹಲ ಜೊತೆಗೆ ಆತಂಕ ಕೂಡ ಶುರುವಾಗಿರುವಂಥದ್ದು ಎಲ್ಲರೂ ಕೂಡ ಈಗ ಆಲ್ರೆಡಿ ಅವರವರ ಕ್ಷೇತ್ರದಲ್ಲಿ ಒಂದಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಮತದಾರರನ್ನು ತಮ್ಮತ್ತ ಸೆಳೆದುಕೊಳ್ಳೋಕ್ಕೆ ಒಂದಷ್ಟು ಪ್ರಿಪ್ರೇಷನ್ ಕೂಡ ನಡೀತಾ ಇದೆ ಈ ಮಾತು ಈಗ ಯಡಿಯೂರಪ್ಪನವರ ಈ ಮಾತು ಆತಂಕಕ್ಕೆ ಕಾರಣ ಆಗಿದೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ಹಲವು ನಾಯಕರಲ್ಲಿ ಟೆನ್ಷನ್ ಶುರುವಾಗಿದೆ ಹಾಗಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ ಯಾರಿಗೆ ಸಿಗಲ್ಲ ಯಾವ ಮಾನದಂಡವನ್ನು ಅನುಸರಿಸ್ತಾರೆ ಯಾರಿಗೆಲ್ಲ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ ಇವೆಲ್ಲವೂ ಕೂಡ ಈಗ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ 70+ ಆಗಿರುವ ಬಹುತೇಕ ಟಿಕೆಟ್ ಇಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬಹುತೇಕರಿಗೆ ಟಿಕೆಟ್ ಇಲ್ಲ 70 ದಾಟದಂತವರಿಗೆ ಟಿಕೆಟ್ ಇರೋದಿಲ್ಲ ಭ್ರಷ್ಟಾಚಾರ ಆರೋಪದ ಹಿನ್ನೆಲೆ ವಿರೂಪಾಕ್ಷಪ್ಪಗೂ ಟಿಕೆಟ್ ಇಲ್ಲ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಜಗದೀಶ್ ಶೆಟ್ಟರ್ ಶಿವರಾಜ್ ಪಾಟೀಲ್ ಎಂಪಿ ಕುಮಾರಸ್ವಾಮಿ ಉದಯ್ ಗರುಡಾಚಾರ್ ನೆಹರು ಒಲೇಕರ್ ಇರಬಹುದು ಜ್ಯೋತಿ ಗಣೇಶ್ಗೂ ಈ ಭಾರಿ ಟಿಕೆಟ್ ಮಿಸ್ ಆಗುತ್ತಾ ಹಾಗಾದರೆ ಬಿಜೆಪಿಯಲ್ಲಿ ಗರಿಗೆದರಿದ ಚರ್ಚೆ ಟಿಕೆಟ್ ಆತಂಕ ಹೆಚ್ಚಳ ಆಗ್ತಾ ಇದೆ ಇವರಿಗೆ ಟಿಕೆಟ್ ಮಿಸ್ ಆಗುತ್ತಾ ಈಗ ನಾವೆಲ್ಲ ಯಾರೆಲ್ಲ ಹೆಸರುಗಳನ್ನ ಹೇಳ್ತಾ ಹೋದ್ವಿ ಅವರೆಲ್ಲರಿಗೂ ಕೂಡ ಟಿಕೆಟ್ ಮಿಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಸಾಮಾನ್ಯವಾಗಿ ನಾವಾಗಲೇ ಹೇಳ್ದಂಗೆ ಕುಟುಂಬ ರಾಜಕಾರಣವನ್ನು ಖಂಡಿತವಾಗಿಯೂ ಬಿಜೆಪಿಯಲ್ಲಿ ಎಂಟರ್ಟೈನ್ ಮಾಡೋದಿಲ್ಲ ಗುಜರಾತಲ್ಲೂ ಕೂಡ ಒಂದು ಮಾನದಂಡವನ್ನು ಅನುಸರಿಸಲಾಗಿತ್ತು 70 ವರ್ಷ ದಾಟಿದಂಥವರಿಗೆ ಟಿಕೆಟನ್ನು ಕೊಡೋದಿಲ್ಲ ಬದಲಾಗಿ ಯೂತ್ ಯಾರಿದ್ದಾರೆ ಅವರಿಗೆ ಯಾರು ಆ್ಯಕ್ಟಿವ್ ಆಗಿರ್ತಾರೆ ಒಂದು ಕ್ಷೇತ್ರದಲ್ಲಿ ಯಾರು ಪಕ್ಷವನ್ನು ನಡೆಸ್ಕೊಂಡು ಹೋಗುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಅಂಥವರಿಗೆ ಟಿಕೆಟ್
ಟಿಕೆಟ್ನ್ನ ಕೊಡಲಾಗಿತ್ತು ಅದೇ ರೀತಿ ಇಲ್ಲೂ ಕೂಡ ಕರ್ನಾಟಕದ ಒಂದು ವಿಧಾನಸಭಾ ಚುನಾವಣೆಯಲ್ಲೂ ಅದೇ ಮಾನದಂಡವನ್ನ ಅನುಸರಿಸುವಂತ ಸ್ಟ್ರಾಟಜಿಯನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ 70 ಪ್ಲಸ್ ಆಗಿರುವಂತ ಬಹುತೇಕ ಟಿಕೆಟ್ ಇಲ್ಲ ಅನ್ನುವಂತ ಮಾಹಿತಿ ಸಿಕ್ಕಿದೆ ಇನ್ನು ಭ್ರಷ್ಟಾಚಾರದ ಆರೋಪ ಯಾರ ಮೇಲೆ ಇರುತ್ತೆ ಇಲ್ಲಿ ಕಂಡುಬಂದಿತ್ತು ಅಂತವರಿಗೆ ಟಿಕೆಟ್ ಸಿಗೋದಿಲ್ಲ ಫಾರ್ ಎಕ್ಸಾಂಪಲ್ ವಿರೂಪಾಕ್ಷಪ್ಪಗೂ ಕೂಡ ಟಿಕೆಟ್ ಇಲ್ವಾ ಹಾಗಾದ್ರೆ ಅನ್ನುವಂತ ಕ್ವೆಶ್ಚನ್ ಒಂದು ಕಡೆ ಇನ್ನ ಮಾಜಿ ಸಚಿವರಾಗಿರುವಂತ ಕೆಎಸ್ ಈಶ್ವರಪ್ಪ ಇರಬಹುದು ಜಗದೀಶ್ ಶೆಟ್ಟರ್ ಇರಬಹುದು ಶಿವರಾಜ್ ಪಾಟೀಲ್ ಇರಬಹುದು ಎಂಪಿ ಕುಮಾರಸ್ವಾಮಿ ಇರಬಹುದು ಉದಯಗಡಾಚಾರ್ ಇನ್ನು ನೆಹರು ಒಲೇಕರ್ ಜ್ಯೋತಿ ಗಣೇಶ್ಗೂ ಈ ಬಾರಿ ಟಿಕೆಟ್ ಮಿಸ್ ಆಗತ್ತಾಗದ್ರೆ ಈ ಎಲ್ಲಾ ಒಂದು ಮಾನದಂಡವನ್ನ ಅನುಸರಿಸೋದಾದ್ರೆ ಇವರಿಗೂ ಕೂಡ ಟಿಕೆಟ್ ಸಿಗೋದಿಲ್ಲ ಆದ್ರೆ ವರಿಷ್ಠರು ಯಾವ ಒಂದು ಮಾನದಂಡವನ್ನ ಮುಖ್ಯವಾಗಿ ತೆಗೆದುಕೊಳ್ತಾರೆ ಯಾಕಂದ್ರೆ ಗುಜರಾತ್ ಅಲ್ಲಿ ಇಂಪ್ಲಿಮೆಂಟ್ ಆಗಿರುವಂತ ಮಾನದಂಡವನ್ನೇ ಇಲ್ಲಿ ಇಂಪ್ಲಿಮೆಂಟ್ ಆದ್ರೆ ವರ್ಕೌಟ್ ಆಗುತ್ತಾ ಅನ್ನುವಂತ ಆಂಗಲ್ ಅಲ್ಲೂ ಥಿಂಕ್ ಮಾಡಬೇಕಾಗುತ್ತೆ ಸೋ ಹಾಗಾಗಿ ಯಾವ ಆಂಗಲ್ ಅಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಬಿಜೆಪಿ ಅಲ್ಲಿ ಈಗ ಸದ್ಯಕ್ಕಂತೂ ಒಂದಷ್ಟು ಚರ್ಚೆ ಶುರು ಆಗ್ತಾ ಇದೆ ಆತಂಕ ಕೂಡ ಹೆಚ್ಚಾಗ್ತಾ ಇದೆ ನಮಗೆ ಟಿಕೆಟ್ ಮಿಸ್ ಆಗಿಬಿಡುತ್ತಾ ಅಥವಾ ಇಲ್ವಾ ನಮಗೆ ಸಿಗುತ್ತಾ ಇಲ್ವಾ ಅನ್ನುವಂತ ಕುತೂಹಲ ಕೂಡ ಉಂಟು ಮಾಡ್ತಾ ಇದೆ